ನಿಮಗೊಂದು ವಿಷಯ ಗೊತ್ತೇನ್ರಿ, ಅವ್ರು ಟ್ವೀಟ್ ಮಾಡ್ತಾರಲ್ಲ ಅವರು ಫೇಸ್ಬುಕ್ ಮತ್ತು ಉಪ್ಪಿಸರ್ ಯಾರಿದ್ದಾರೆ, ಹ್ಯಾಂಡಲ್ ಮಾಡ್ತಿರೋ ಹುಡುಗ ಯಾರು ಗೊತ್ತಾ, ಇದೇ ಸಮುದಾಯದವರು. ಸೀರಿಯಸ್ಲಿ ಈ ನೆಪೋಟಿಸಮ್ ಇರ್ಬೋದು ಅಥವಾ ಒಂದಷ್ಟು ಜಾತಿ ವಿಚಾರದಲ್ಲಿ ಇದೆ ಸರ್ ಸಮಾಜದಲ್ಲಿ ಇದೆ. ಬಟ್ ಉಪ್ಪಿ ಸರ್ ಹಂಗಿಲ್ಲ. ಉಪ್ಪಿ ಸರ್ದೊಂದು ಘಟನೆ ಹೇಳ್ತೀನಿ, ಡಿಸೈಡ್ ನೀವು ಮಾಡಿ ಸರ್, ಅವರು ಸರಿ ತಪ್ಪು ನಾನೇನು ಹೇಳಲ್ಲ. ಮಾತಿಂದನೇ ದುಡ್ಡು ಮಾಡ್ಬಿಡ್ಬೋದು ಅಂತಿದ್ದಾಗ ಇಲ್ಲ, ಈ ಸಿನಿಮಾ ಮಾಡೋ ತನಕ ಬಂದ ಐದು ಸಿನಿಮಾ ಸೋದ ಉಪ್ಪಿ ಸರ್ ರಿಜೆಕ್ಟ್ ಮಾಡೋರು. ಆ ಕಾಲದಲ್ಲಿ ಐದು ಸಿನಿಮಾಕ್ಕೆ ಸುಮ್ಮನೆ ಒಂದು 10 ಕೋಟಿ ಅಂದರು, ಈಗಿನ ಕಾಲಕ್ಕೆ ಅದು 100-105 ಕೋಟಿ. ನಿಜವಾಗ್ಲೂ ಚೇ ಇದೊಂದು ಪದ ಬಂದ್ಬಿಡ್ತಲ್ಲ ನನ್ನ ಕೈಯಿಂದ, ಒಬ್ರಿಗೆ ನೋಯಿಸ್ಬಿಟ್ಟು ಒಂದು ಸಮ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ನನ್ನ ಮೇಲೆ ಯಾರೋ FIR ಮಾಡೋದು ಅಂತ ಬೇಜಾರಿಲ್ವ ಅಂತ ಅಪ್ಪನಿಗೆ, ಉಪ್ಪಿ ಸರ್ಗೆ ಅದು ಬೇಜಾರಿಲ್ಲ. ನನ್ನಿಂದ ಅವ್ನು ಬಂದಿದ್ದು ಯಾರಿಗೂ ಅಷ್ಟು ಜನ ಭಾವನೆಗಳಿಗೆ ನೋವಾಗೋಯ್ತಲ್ಲ. ಏನಾದ್ರು ಸಮಾಜಕ್ಕೆ ಮಾಡ್ಬಿಡೋಣ, ಈ ಸಮಾಜದಲ್ಲಿ ಊಟ ಮಾಡಿದೀವಪ್ಪ, ಏನೋ ಮಾಡ್ಬಿಡೋಣ ಅನ್ನೋ ಕಾರಣಕ್ಕೆ ಯೋಚನೆ ಮಾಡ್ತಾರೆ ಉಪ್ಪಿ ಸರ್. ಅಂಥ ಮನುಷ್ಯ ಯೋಚನೆ ಮಾಡಿಬಿಟ್ರೆ, ಕೊರಗ್ಬಿಟ್ರೆ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡಕ್ಕೆ ಹಿಂದೆಟ್ ಹಾಕ್ಬಿಡ್ತಾರೆ. ನಿಮ್ಮ ಕೋಪ ತಪ್ಪಲ್ರಪ್ಪ, ಯಾರು ಶೋಷಿತ ಸಮುದಾಯ ಇದೆ ಅವರನ್ನ ಯಾವುದೋ ಪದದಲ್ಲಿ ಹೇಳಿದಾಗ ನಿಮ್ಮ ಕೋಪ ಆಕ್ರೋಶ ದೇವರಾಣೆ ತಪ್ಪಲ್ಲ. ಆದ್ರೆ ಒಂದು ಮನವಿ ಹೇಳ್ತೀನಿ, ನಿಜವಾಗ್ಲೂ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರಲ್ಲ ಆ ಕೋಪ ಅಲ್ಲಿರಲಿ ದಯವಿಟ್ಟು. ಸೀರಿಯಸ್ಲಿ ಆ ಅಪ್ಪ ಉಪ್ಪಿ ಹಂಗಿಲ್ಲ, ಅವ್ರು ಎಂತಹ ಮನುಷ್ಯ ಅಂದ್ರೆ ತೀರ ಹತ್ತಿರದಿಂದ ನೋಡಿ. ನೀವು ಒಳ್ಳೆ ಮನುಷ್ಯ ನಂಗೆ ಅಂದ್ಬಿಟ್ರೆ ಅವ್ರಿಗೆ ನಿಜವಾಗ್ಲೂ 15 ದಿನದಿಂದ ಯಾರು ಫೋನ್ ಎತ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂದ್ರೆ ನಾನು ಹೇಳಿದ್ ಸರಿ ಅಂತ ಹೇಳ್ತಾ ಇಲ್ಲ ಸರ್, ಆ ಹೇಳಕ್ಕೆ ಅಕ್ಷಮ್ಯ, ಅದು ತಪ್ಪು. ಆದ್ರೆ ಆ ವ್ಯಕ್ತಿ ಹೇಳಿದ್ದಕ್ಕೆ ಆಲ್ರೆಡಿ ನೊಂದ್ಕೊಂಡಿದ್ದಾರೆ ಸರ್. ಬುದ್ಧಿವಂತಟ್ಟು ಮುಂದಕ್ಕೆ ಹೊರಟೋಯ್ತು, ಯು ಐ ಸಿನಿಮಾ ನಿಂತೋಯ್ತು ಸರ್, ಉಪ್ಪಿ ಸರ್ ಯಾರ ಕೈಗೂ ಸಿಗ್ತಾ ಇಲ್ಲ. ಹಾರ್ಟ್ಲಿ ಹಿ ಇಸ್ ವೆರಿ ಗುಡ್ ಮ್ಯಾನ್. ನೀವು ಅನ್ಕೊಂಡಂಗೆ ನಿಜವಾಗ್ಲೂ ಜಾತಿ ವಿರೋಧಿಸೋರು ಇದ್ದಾರೆ, ನಿಮ್ಮ ಶೋಷಿತ ವರ್ಗನ ತುಳಿಯೋರು ಇದ್ದಾರೆ, ಬ್ಯಾಕ್ವರ್ಡ್ ಇರೋಂಥವ್ರನ್ನ ನೊಂದಿರೋ ಸಮಾಜವನ್ನ ತುಳಿಯೋರು ಸಾವಿರ ನಿಜವಾಗ್ಲೂ ಇದಾರಪ್ಪ. ಬಟ್ ಆಯಪ್ಪ ಹಂಗಿಲ್ಲ. ಓಕೆ ಸರ್, ಇನ್ನು ನಮ್ಮ ಇತ್ತೀಚೆಗೆ ಒಂದು ನೀವು ಬೆಳವಣಿಗೆ ನೋಡಿರ್ಬೋದು, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನೇರ ಪ್ರಸಾರದಲ್ಲಿ ಒಂದು ಏನೋ ಒಂದು ಹೇಳಿಕೆ ಕೊಟ್ಟಿದ್ರು. ಸೊ ಅದು ಕೂಡ ದೊಡ್ಡ ಮಟ್ಟಕ್ಕೆ ಅದು ಸುದ್ದಿ ಆಗಿತ್ತು ಕೂಡ. ಎರಡು ಮಾತು ಹೇಳ್ತೀನಿ ಸರ್, ನಾನು ಸಪೋರ್ಟ್ ಮಾಡಲ್ಲ ಬಟ್ ಎರಡು ಮಾತು ಹೇಳ್ತೀನಿ, ಇದನ್ನು ತಿಳ್ಕೊಂಡು ನೀವು ಡಿಸೈಡ್ ಮಾಡಿ ಸರ್. ನಮ್ಮ ಕನ್ನಡದಲ್ಲಿ ಒಂದು ಟ್ರೆಂಡ್ ಇದೆ, ಯಾವುದೋ ಒಂದು ಸಿನಿಮಾ ಗೆದ್ರೆ ಅದನ್ನ ಅದೇ ಥರದ್ದು ಇದು ಮಾಡೋದು. ತವರಿಗೆ ಬಾ ತಂಗಿ ಗೆದ್ದಾಗ ಅಣ್ಣ ತಂಗಿ ದೇವ್ರು ಕೊಟ್ಟ ತಂಗಿ, ಅಥವಾ ಪೊಲೀಸ್ ಸ್ಟೋರಿ ಗೆದ್ದಾಗ ಅಗ್ನಿ IPS, ಆ ಸ್ಟೈಲ್ ಆಫ್ ಸಿನಿಮಾ. ಫ್ರೆಂಡ್ಸ್ ಗೆದ್ರೆ ದೇವರು ಒಂದು ಕೊಟ್ಟು, ಇದು ಗೆದ್ದ ಸಿನಿಮಾನ ಒಂದು ಮುಂದುವರ್ಸೋದು, ಇದು ಕಾಮನ್. ನನ್ನ ಗೆಲುವಿನ ಸೂತ್ರ ಹುಡುಕೋ ಪ್ರಯತ್ನ ಮಾಡ್ತಾರೆ. ಉಪ್ಪಿ ಸರ್ದೊಂದು ಘಟನೆ ಹೇಳ್ತೀನಿ, ಡಿಸೈಡ್ ನೀವು ಮಾಡಿ ಸರ್, ಅವರು ಸರಿ ತಪ್ಪು ನಾನೇನು ಹೇಳಲ್ಲ. ನಾವು ಯಾರು ಡಿಸೈಡ್ ಮಾಡೋಕೆ ಸರ್, ನಾನು ಅವ್ರು ಸಪೋರ್ಟು ಮಾಡ್ತಾ ಇಲ್ಲ. ಎರಡು ಘಟನೆ ಹೇಳ್ತೀನಿ. ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು, ಕುಟುಂಬ ಅಂತ, ಬರೀ ಮಾತಿನ ಮೇಲೆ ಆದಂತಹ ಸಿನಿಮಾ, ರಕ್ತ ಕಂಡಿರುವಂಥ ಎರಡೂ ಸಿನಿಮಾ ಮಾತಲ್ಲೇ ಆದಂತಹ ಸಿನಿಮಾ. ಆ ಎರಡು ಸೂಪರ್ ಹಿಟ್ ಆದಾಗ ನಿರ್ಮಾಪಕರು ಭಾಳಷ್ಟು ಜನ ಉಪ್ಪಿ ಸರ್ಕಲ್ ಡೈಲಾಗ್ ಇಳಿಸ್ಬಿಟ್ರೆ ಸಿನಿಮಾ ಸೂಪರ್ ಹಿಟ್ ಅಂತ ಒಂದು 5-6 ಜನ ಮನೆಗೆ ಬಂದರು, ಕೊಟ್ಬಿಡೋಣ ಅಂತ. ಆ ಸಮಯದಲ್ಲಿ ಒಂದು ಸಿನಿಮಾ ಮಾಡ್ತೀರಿ ಉಪ್ಪಿ ಸರ್, ಆ ಸಿನಿಮಾ ಹೆಸರು ಬಂದು ಅನಾಥರು ಅಂತ. 2 ವರ್ಷಗಳ ಕಾಲ ಮಾಡೋರು. ಅದೇನು ಅಂದರೆ ಸಮಾಜದಲ್ಲಿ ದೌರ್ಜನ್ಯಕ್ಕೆ ತುಡಿತಕ್ಕೊಳಗಾಗಿರ್ತಾರಲ್ಲ, ಅವರ ಕಷ್ಟಗಳನ್ನ ಅವ್ರನ್ನ ತುಂಬ ದುಡ್ಡಿರೋರು ಹೇಗೆ ಬಳಸ್ಕೊಳ್ತಾರೆ ಅನ್ನೋದನ್ನು ಶೋಷಣೆ ಕುರಿತಾದ ಸಿನಿಮಾ. ಮಾತಿಂದನೇ ದುಡ್ಡು ಮಾಡಿಬಿಡ್ಬೋದು ಅಂತಿದ್ದಾಗ ಇಲ್ಲ, ಈ ಸಿನಿಮಾ ಮಾಡೋ ತನಕ ಬಂದ 5 ಸಿನಿಮಾ ಸೋದ ಉಪ್ಪಿ ಸರ್ ರಿಜೆಕ್ಟ್ ಮಾಡೋರು. ಆ ಕಾಲದಲ್ಲಿ 5 ಸಿನಿಮಾಕ್ಕೆ ಸುಮ್ಮನೆ ಒಂದು 10 ಕೋಟಿ ಅಂದರು, ಈಗಿನ ಕಾಲಕ್ಕೆ ಅದು 100-105 ಕೋಟಿ. ಇಲ್ಲ, ಶೋಷಣೆಗೊಳಗಾದವ್ರ ಬಗ್ಗೆ ನಾನು ಸಿನಿಮಾ ಮಾಡಬೇಕು, ನಾನು ಎಂಟರ್ಟೈನ್ಮೆಂಟ್ ಮಾಧ್ಯಮದ ಮೂಲಕ ಹೇಳಬೇಕು, ಇದು ಉಪ್ಪಿ ಸರ್ ಸಮಾಜ ನೋಡೋವಂಥ ರೀತಿ. ಇನ್ನೊಂದು ಘಟನೆ ಹೇಳ್ತೀನಿ, ಹೆಂಗೆ ತಗೋತಿರೋ ನಿಮಗೆ ಸೇರಿದ್ದು ಸರ್. ಕೆಲವು ಸಮಯದ ಹಿಂದೆ ಒಬ್ಬ ಹುಡುಗ ಬಹಳ ಅದು ಹೇಳ್ಬೋದು ಏನೋ ಗೊತ್ತಿಲ್ಲ, ಇವರು ಇರ್ತಾರೆ ಪಾಪ, ಹೇಳ್ಬೋದು ಅಂದರೆ ಸರ್, ಒಂದು ಹುಡುಗ ಡಿಗ್ರಿ ಮಾಡ್ತಾ ಇದ್ದ ಇಂಜಿನಿಯರಿಂಗ್. ಉಪ್ಪಿ ಸರ್ ಮನೆಗೆ ಮಾಮೂಲಿ ಎಡತಾಗ್ತಾ ಇದ್ದ ಸರ್, ನಿಮ್ಮ ಹತ್ರ ಡೈರೆಕ್ಟ್ ಎಲ್ರಿಗೂ ಆಸೆ ಉಪ್ಪಿ ಸರ್ ಹತ್ರ ಕಲಿತಾ ಇದ್ದೀನಿ ಅಂತ ಹೇಳಿ, ಒಬ್ಬ ದೇಶ ಮೆಚ್ಚಿದ ನಿರ್ದೇಶಕ ಅಂತ ಕಲಿ. ಆ ಹುಡುಗನ್ನ ಉಪ್ಪಿ ಸರ್ ಸೇರಿಸ್ಕೊಳ್ಳ, ಎಲ್ಲ ಏನು ಅನ್ಕೊಂಡ್ರು 100 ಜನ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ಬನ ಸೇರಿಸ್ಕೊಬಿಟ್ರೆ ಉಪ್ಪಿ ಸರ್ ಪ್ರಾಬ್ಲಮ್ ಆಗ್ತಿತ್ತ? ವಿಷಯ ಅದಲ್ಲ. ಆತ ಕೂಡ ಒಂದು ಮಾತು ಹೇಳ್ತಾರೆ ಉಪ್ಪಿ ಸರ್, ನಾನು ಸೇರಿಸ್ಕೊಂಡ್ಬಿಡ್ಬೋದು, ಸೇರಿಸ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ, ಒಬ್ಬ ಎಕ್ಸ್ಟ್ರಾ ನನಗೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಅವ್ನು ಓದ್ತಾ ಇದ್ದಾನೆ, ಅಟ್ಲೀಸ್ಟ್ ಓದಿ ಮುಗಿಸ್ಬಿಟ್ಟು ಬಂದರೆ, ಅವನು ಒಂಚೂರು ಓದ್ಕೊಂಡು ಬಂದರೆ ನನಗಿಂತ ಉನ್ನತ ಸ್ಥಾನಕ್ಕೆ ಅವ್ನು ಹೋಗ್ಬೋದು. ಅದನ್ನು ಕಿತ್ಕೊಳಕ್ಕೆ ನಾನು ಯಾರು? ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನದಲ್ಲಿ ಇದೆಲ್ಲವೂ ಅವಕಾಶ ಇದೆ, ಅವಕಾಶ ನಾನು ಕಿತ್ಕೊಳ್ಳಲ್ಲ. ಭಾಳಷ್ಟು ಜನ ನನ್ನ ವಿರೋಧ ಏನ್ಕೊಂಡ್ರೆ ಅಂದ್ಕೊಳ್ಳಿ, ಈಗ ಒಂದು ಸಂತೋಷ ಎಂಜಾಯ್ಮೆಂಟ್ ಖುಷಿನ ಓದೋದನ್ನು ಎಜುಕೇಷನ್ನ ಮತ್ತು ಅವನ್ನ ಸಂವಿಧಾನ ಇದು ಯಾವುದನ್ನು ನಾನು ಕಿತ್ಕೊಳ್ಳೋಕ್ಕೋಲ್ಲ. ಬೈಕೊಂಡ್ರೆ ಒಂದು 10 ಜನಕ್ಕೆ ಬೈಕೊಳ್ಳಿ, ದಿಸ್ ಇಸ್ ವಾಟ್. ನನಗೆ ಏನು ಬೇಸರ ಇಲ್ಲ. ಸೀರಿಯಸ್ಲಿ ಈ ನೆಪೋಟಿಸಮ್ ಇರ್ಬೋದು ಅಥವಾ ಏನು ಹೇಳ್ತಾರದು ಅಂದರೆ ಒಂದಷ್ಟು ಜಾತಿ ವಿಚಾರದಲ್ಲಿ ಇದೆ ಸರ್ ಸಮಾಜದಲ್ಲಿ ಇದೆ. ಬಟ್ ಉಪ್ಪಿ ಸರ್ ಹಂಗಿಲ್ಲ, ನಾನು ಹೇಳ್ತಾ ಇಲ್ಲ, ಬೇರೆಯವ್ರು ಮಾಡ್ತಾ ಇದ್ದಾರೆ. ನೀವು ಒಳ್ಳೆ ಮನುಷ್ಯ ನಂಗೆ ಅಂದ್ಬಿಟ್ರೆ ಅವ್ರಿಗೆ ನಿಜವಾಗ್ಲೂ 15 ದಿನದಿಂದ ಯಾರು ಫೋನ್ ಎತ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂದರೆ ನಾನು ಹೇಳಿದ ಸರಿ ಅಂತ ಹೇಳ್ತಾ ಇಲ್ಲ ಸರ್, ಆ ಹೇಳಕ್ಕೆ ಅಕ್ಷಮ್ಯ,
ಅದು ತಪ್ಪು, ಆ ಪದ ಬರಬಾರದು. ಯಾಕೆಂದರೆ ಶೋಷಿತ ವರ್ಗನ ಯಾರು ಪ್ರಶ್ನೆ, ಆದರೆ ಆ ವ್ಯಕ್ತಿ ಹೇಳಿದ್ದಕ್ಕೆ ಆಲ್ರೆಡಿ ನೊಂದ್ಕೊಂಡಿದ್ದಾರೆ ಸರ್. ಮಾಡಬೇಕಾದ್ರೆ ಬರುವಂಥ 4 ಸಿನಿಮಾ ಬರ್ತಾ ಇದೆ, ಆ ನಿರ್ಮಾಪಕರಿಗೆ ಶಿಕ್ಷೆ ಆಗ್ಬಿಡುತ್ತೆ ಸರ್. ಬುದ್ಧಿವಂತಟ್ಟು ಮುಂದೆ ಹೊರಟೋಯ್ತು, ಯು ಐ ಸಿನಿಮಾ ನಿಂತೋಯ್ತು ಸರ್, ಉಪ್ಪಿ ಸರ್ ಯಾರ ಕೈಗೂ ಸಿಗ್ತಾ ಇಲ್ಲ. ತ್ರಿಶೂಲ್ ನಮ್ಮ ಸಿನಿಮಾ ಶೆಡ್ಯೂಲ್ ಕೊಟ್ಟರು ಶೂಟ್ ಮಾಡೋಣ ಅಂತ, ಸ್ಟಾಪ್ ಆಗಿದೆ ಸರ್. ಅದೆಲ್ಲವನ್ನು ಬಿಟ್ಟು ಸರ್ ಒಂದು ಪದ ಇದೇ ಉಪ್ಪಿ ಸರ್ ಕೇಳಿದ್ರೆ ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿ ಏನಿತ್ತಂತೆ ಗೊತ್ತಾ, ನನ್ನ ಆಪ್ತರ ಹತ್ರ ತುಂಬ ಕಷ್ಟಪಟ್ಟು ಮಾತಾಡಿದೆ, ನನ್ನ ಬಾಯಿಂದ ಪದ ಬಂದ್ಬಿಡ್ಬಾರ್ದು, ಸುಮ್ಮನೆ ಕೂತ್ಕೊಂಡು ನಾನು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಹೇಳೋದಕ್ಕಿಂತ, ಒಂದು 10 ಜನ ತುಂಬ ಶೋಷಿತ ವರ್ಗದಲ್ಲಿ ಯಾರಿದ್ದಾರೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟ, ನನ್ನ ಪದ ನನ್ನ ಬಾಯಲ್ಲಿಂದ ಅದು ಬರಬಾರ್ದಾಗಿತ್ತು, ನಾನು ಅಟ್ಲೀಸ್ಟ್ ಒಂದು ಸಂದೇಶ ಕೊಡಬೇಕು ಅನ್ನೋದು ಉಪ್ಪಿ ಸರ್ದು ಇದಾಗಿತ್ತು. ಅದು ಬಿಟ್ಟು ಅವ್ರ ಮೇಲೆ ತುಂಬ ಅಂದರೆ ತುಂಬ, ನಾನು ಅವ್ರನ್ನ ಯಾರು ಎಫ್ ಐ ಆರ್ ಫೈಲ್ ಮಾಡಿದ್ದಾರೆ ನಾನು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಮಾತು ಹೇಳ್ತೀನಿ ಅವರೆಲ್ರಿಗೂ, ಹಾರ್ಟ್ಲಿ ಹಿ ಈಸ್ ವೆರಿ ಗುಡ್ ಮ್ಯಾನ್. ನೀವು ಅಂದ್ಕೊಂಡಂಗೆ ನಿಜವಾಗ್ಲೂ ಜಾತಿ ವಿರೋಧಿಸೋರು ಇದ್ದಾರೆ, ನಿಮ್ಮ ಶೋಷಿತ ವರ್ಗನ ತುಳಿಯೋರು ಇದ್ದಾರೆ, ಬ್ಯಾಕ್ವರ್ಡ್ ಇರೋವಂಥವ್ರನ್ನ ನೊಂದಿರೋ ಸಮಾಜವನ್ನು ತುಳಿಯೋರು ಸಾವಿರ ನಿಜವಾಗ್ಲೂ ಇದ್ದಾರಪ್ಪ. ಬಟ್ ಆಯಪ್ಪ ಹಂಗಿಲ್ಲ. ನಿಮಗೊಂದು ವಿಷಯ ಗೊತ್ತೇನ್ರಿ, ಅವ್ರು ಟ್ವೀಟ್ ಮಾಡ್ತಾರಲ್ಲ ಅವರು ಫೇಸ್ಬುಕ್ಕು ಮತ್ತು ಉಪ್ಪಿ ಸರ್ ಯಾರಿದ್ದಾರೆ, ಹ್ಯಾಂಡ್ಲ್ ಮಾಡ್ತಿರೋ ಹುಡುಗ ಯಾರು ಗೊತ್ತಾ, ಇದೇ ಸಮುದಾಯದವರು. ಶೋ ಅವ್ರು ಏನು ಕೊಡ್ತಾರೆ ಉಪ್ಪಿ ಸರ್ ನೋಡ್ಬಿಟ್ಟು ಟಕ್ಕ ಟಕ್ಕನ್ ಮಾಡ. ಇವತ್ತು ಅವ್ನು ಯಾವ ಕ್ಯಾಸ್ಟ್ ಅಂತ ಉಪ್ಪಿ ಸರ್ ಕೇಳಿರಲ್ಲ. ಸೀರಿಯಸ್ಲಿ ಅವರೆಲ್ಲ ನನ್ನ ಹುಡುಗರು, ನನ್ನ ಜೊತೇಲಿ ನನ್ನ ವಯೋ ಬಂದವರು, ಅವ್ರ ಜೊತೆ ಉಪ್ಪಿ ಸರ್ ಡಿಸ್ಕಸ್ ಮಾಡ್ತಾರೆ. ನನಗೆ ಯಾರೋ ಒಬ್ರು ಹೇಳಿದ್ರು ಒಂದಿನ ಕೂತ್ಕೊಂಡು, ಬರೀ ಸಿನಿಮಾಗಳೇ ಮಾಡ್ಕೊಂಡಿರ್ತಾರಲ್ಲ, ಬರೀ ಸಿನಿಮಾನೇ ಮಾಡಿಬಿಟ್ರೆ ವರ್ಷಕ್ಕೆ 3 ಸಿನಿಮಾ ಒಪ್ಪಿ ಸರ್ ಭಾಳಷ್ಟು ಬಂದ್ಬಿಡುತ್ತೆ. ಆ ಟೈಮನ್ನು ಏನಾರು ಸಮಾಜಕ್ಕೆ ಮಾಡ್ಬಿಡೋಣ, ಈ ಸಮಾಜದಲ್ಲಿ ಊಟ ಮಾಡಿದೀವಪ್ಪ, ಏನೋ ಮಾಡ್ಬಿಡೋಣ ಅನ್ನೋ ಕಾರಣಕ್ಕೆ ಯೋಚನೆ ಮಾಡ್ತಾರೆ ಉಪ್ಪಿ ಸರ್. ಅಂಥ ಮನುಷ್ಯ ಯೋಚನೆ ಮಾಡಿಬಿಟ್ರೆ ಕೊರಗ್ಬಿಟ್ರೆ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಹಿಂದೆ ಹಾಕ್ಬಿಡ್ತಾರೆ. ನಾನು ಹೇಳ್ತಾ ಇರೋದೇನು ಗೊತ್ತಾ, ನಿಜವಾಗ್ಲೂ ಬಿಡಬೇಡಿ ಯಾರನ್ನ, ಯಾರು ನಿಮ್ಮನ್ನು ನಿಮ್ಮ ಮುಗ್ಧತೆನ ಶೋಷಿತರನ್ನ ಮಿಸ್ಯೂಸ್ ಮಾಡ್ಕೋತಾರೋ ಆ ಮಕ್ಕಳನ್ನ ಬಿಡಬೇಡಿ, ಯಾವುದೇ ಕಾರಣಕ್ಕೆ ಬಿಡಬೇಡಿ. ಬಟ್ ಈ ಅಪ್ಪ ಹಂಗಿಲ್ಲ, ಸೀರಿಯಸ್ಲಿ ಎಲ್ಲದ್ರಲ್ಲಿ ನೋಡಿದಾಗ 15 ದಿನದಲ್ಲಿ ಒಂದು ವಾರ ಪಾಪ ಯಾರ ಜೊತೆ ಅಂದರೆ ಅವ್ರು ಹೇಳಿದ್ದಿಲ್ಲ ಅವ್ರಿಗೆ ಸರಿ ಅಂತ ಅವ್ರಿಗೆ ಖುಷಿ ಇಲ್ಲ. ನಿಜವಾಗ್ಲೂ ಚೇ ಇದೊಂದು ಪದ ಬಂದ್ಬಿಡುತ್ತಲ್ಲ ನನ್ನ ಕೈಯಿಂದ, ಒಬ್ರಿಗೆ ನೋಯಿಸ್ಬಿಟ್ಟು ನಾನು ಒಂದು ಸಮ ಅವ್ರಿಗೆ ಏನಾಗ್ತಾ ಇದೆ ಅಂದರೆ ನನ್ನ ಮೇಲೆ ಯಾರೋ ಎಫ್ ಐ ಆರ್ ಮಾಡೋದು ಅಂತ ಬೇಜಾರಿಲ್ಲ ಅಂತ ಅಪ್ಪನಿಗೆ, ಉಪ್ಪಿ ಸರ್ಗೆ ಅದು ಬೇಜಾರಿಲ್ಲ. ನನ್ನಿಂದ ಅವ್ನು ಬಂದಿದ್ದು ಯಾರಿಗೂ ಅಷ್ಟು ಜನ ಭಾವನೆಗಳಿಗೆ ನೋವಾಗೋಯ್ತಲ್ಲ, ಬಹಳಷ್ಟು ಜನ ಹೇಟ್ರೆಡ್. ನಾನು ಎಲ್ರಿಗೂ ಏನು ಹೇಳ್ತೀನಿ ಗೊತ್ತಾ, ನಿಜವಾಗ್ಲೂ ನಿಮ್ಮ ಆಕ್ರೋಶ ಸರಿಯಾಗಿದೆ, ಬಟ್ ಒಬ್ಬ ವ್ಯಕ್ತಿ ಕ್ಷಮೆ ಅಂತ ಕೇಳಿದಾಗ ನೀವು ದೊಡ್ಡ ಮನ್ಸು ಮಾಡಿ ಒಂದು ಅವಕಾಶ ಕೊಡಿ ಅವ್ರಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಇದು ರಿಕ್ವೆಸ್ಟ್, ಇಲ್ಲಿ ಯಾವ ಪದದಲ್ಲೂ ಕೂಡ ಅರೋಗೆನ್ಸ್ ಆಗಲಿ ಅಥವಾ ಅವ್ರು ಮಾಡಿದ ಸರಿ ಅನ್ನೋದಾಗಲಿ ಇಲ್ಲ, ಎಲ್ಲ ಪದದಲ್ಲೂ ನನ್ನ ಕೈ ಮುಗಿತಾ ಮಾತ್ರ ಇದೆ ಅವ್ರನ್ನ ಕ್ಷಮೆ. ಯಾಕೆಂದರೆ ಸರ್ ಉಪ್ಪಿ ಸರ್ ಬರ್ತಡೇ ಬಂದಾಗ ಅವ್ರ ಜೊತೆ ಫೋಟೋ ತಗೊಳಕ್ಕೆ ಸೆಲ್ಫಿ ವಿತ್ ಉಪ್ಪಿ ಸರ್, ಸರ್ ನನ್ನ ಸಿನಿಮಾ ಹಾಡೋಗಿ ಬಂದರು ಉಪ್ಪಿ ಸರ್ ಅಂತ ಹೇಳ್ಕೊಳಕ್ಕೆ ಆ ಶೋಕಿಗೆ ನಾನಿಲ್ಲ ಸರ್. ನನ್ನ ನಿಜವಾಗ್ಲೂ ಒಂದು ಸ್ನೇಹ ಅಥವಾ ಒಂದು ಆಪ್ತತೆ ಅಂದರೆ ಆ ಮನುಷ್ಯ ಕಷ್ಟದಲ್ಲಿದ್ದಾರೆ ಅಂದಾಗ ಆಗಿ ನಿಂತ್ಕೋಬೇಕು. ಇದರಿಂದ ನಂಗೆ ಎಷ್ಟೋ ಜನ ಹೇಳಿದ್ರು, ಪ್ರಥಮ್ ಡೆಫಿನೆಟ್ಲಿ ಬಹಳ ಲಾಸ್ ಆಗುತ್ತೆ ನಿಮ್ಗೆ ಇದು ಈ ಥರ ನೀವು ಇಂಥ ವಿಚಾರದಲ್ಲಿ ಸೆನ್ಸಿಟಿವ್ ಮಾತಾಡ್ಬಿಡಿ. ಸರ್ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾರೆ ಅಂದ ಆಗಿ ನಿಂತ್ಕೋಬೇಕು. ನಾನು ಎಲ್ಲಿ ಉಪ್ಪಿ ಸರ್ ಎಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ, ನಾನು ಕ್ಷಮಿಸಿ ಅಂತ ನಾನು ಎಲ್ಲರೂ ಬೇಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಹಂಗಿಲ್ಲ ಮನುಷ್ಯ, ಆ್ಯಕ್ಚುಲಿ ಇಂಥ ವಿಚಾರ ಮಾತಾಡ್ಬೇಕಾದ್ರೆ ನನ್ನ ಜೊತೆ ಕೂಡಿಸ್ಕೋಬಾರ್ದು. ಬಿಕಾಸ್ ನಾನೇನೋ ಹೇಳೋವಂಥ ಬರದಲ್ಲಿ ಆಕೆಗೆ ಏನಾರು ಕರಿಯರ್ಗೆ ಎಫೆಕ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ಸತ್ಯ ಹೇಳೋವಂಥ ಬರದಲ್ಲಿ ಕೂಡಿಸ್ಕೋಬಾರ್ದಾಕೆ. ನೀವು ಸಿನಿಮಾ ಕೂತ್ಕೊಂಡು ಕ್ಯಾಶುಲಿ ಪ್ರಶ್ನೆ ಮಾಡ್ತಾ, ನೀವು ಹೆಂಗೆ ಗೊತ್ತಾ ಹೇಳಿದ ಹಿಂಗೆ ಟಪ್ಪಕ್ಕೊಂದು ಸಿಕ್ಕಾಕ್ಸ್ಬಿಡ್ತೀರಾ, ಹೆಂಗಿದ್ದೀರಾ ಅಂತ ಕೇಳಿದ್ರೆ ಗೊತ್ತಾ ಫಸ್ಟು, ಅದಕ್ಕೆ ಕೇಳಿದ್ರೆ ಗೊತ್ತಾ ಹೆಂಗೋ ಸುಮಾರಾಗಿದ್ದೀನಿ ಅಂತ ಇದೇ ಕಾರಣಕ್ಕೆ. ಓಕೆ ಸರ್, ಇವಾಗ ಉಪ್ಪಿ ಸರ್ ಅವರು ಏನೋ ಮಿಸ್ ಆಗದೆ ಅವ್ರು ಹೇಳಿರ್ಬೋದು ಹೇಳಿಕೆನ, ಅದು ಹೇಳಿಕೆ ಕೊಟ್ಟು ಕೂಡ ಅವ್ರು ಮತ್ತೆ ಕ್ಷಮೆಪಣೆ ಕೂಡ ಕೇಳಿದ್ರು ಅವರು. ಸೊ ನಂತರ ಕ್ಷಮೆ ಕೇಳಿದ್ರು ಸುಮಾರು ಜನ ಅದಕ್ಕೆ ಹೋರಾಟ ಮಾಡಿ ಸರ್ ಯಾರಿಗೂ ನೋವಾಗಿದೆ ಸರ್, ಆ ಮಾತಿಂದ ನೋವಾಗಿದೆ, ಅದಕ್ಕೆ ಜನ ಹೇಳಿ ಕೆರಳಿದ್ದಾರೆ. ಆದ್ರೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಕೋಪ ತಪ್ಪಲ್ರಪ್ಪ. ಯಾರು ಶೋಷಿತ ಸಮುದಾಯ ಇದೆ ಅವರನ್ನ ಯಾವುದೋ ಪದದಲ್ಲಿ ಹೇಳಿದಾಗ ನಿಮ್ಮ ಕೋಪ ಆಕ್ರೋಶ ದೇವರಾಣೆ ತಪ್ಪಲ್ಲ. ಆದ್ರೆ ಒಂದು ಮನವಿ ಹೇಳ್ತೀನಿ, ನಿಜವಾಗ್ಲೂ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರಲ್ಲ ಆ ಕೋಪ ಅಲ್ಲಿರಲಿ ದಯವಿಟ್ಟು. ನಿಮ್ಮ ಸಮುದಾಯವನ್ನ ಮಿಸ್ಯೂಸ್ ಮಾಡ್ಕೋತಾರಲ್ಲ, ನಿಮ್ಮ ಮುಗ್ಧತೆಯನ್ನು ಮಿಸ್ಯೂಸ್ ಮಾಡ್ಕೋತಾರಲ್ಲ ಹಂಗಿಲ್ಲ. ಸೀರಿಯಸ್ಲಿ ಆ ಅಪ್ಪ ಉಪ್ಪಿ ಹಂಗಿಲ್ಲ, ಅವ್ರು ಎಂತಹ ಮನುಷ್ಯ ಅಂದ್ರೆ ತೀರಾ ಹತ್ತಿರದಿಂದ ನೋಡಿ, ಜೊತೆಲಿರೋರಲ್ಲ ತೀರಾ ಹಿಂದುಳಿದವರು ಅಥವಾ ತೀರಾ ಶೋಷಿತ ಸಮಾಜ ಅಂತ ಏನು ಹೇಳ್ತೀವಿ ಅಂಥವ್ರ ಜೊತೆ ಇದ್ಕೊಂಡು ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ. ನಿಮಗೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ನಾನೊಂದು ಹೇಳಬಾರ್ದು, ನನ್ನ ಹತ್ರ ಉಪ್ಪಿ ಸರ್ ದುಡ್ಡು ಬಿಟ್ಟಿಲ್ಲ, ನಿಮ್ಗೆ ನಂಬ್ತೀರಾ ಇದು? ನಟಭಯಂಕರ ಟೈಟಲ್ ಟ್ರ್ಯಾಕ್ ಹಾಡಿದ್ರು, ಆ ಹಾಡ್ದಾಗ ದುಡ್ಡು ಕೊಡಬೇಕಾಯ್ತು ನಾನು ಅಮೌಂಟು. ಒಬ್ಬ ಸೂಪರ್ ಸ್ಟಾರ್ ಹಾಡಿಸಿದ್ದೀನಿ ದುಡ್ಡು ಕೊಡಬೇಕಲ್ವ ನಾನು? ಒಂದಿನ ಸರ್ ನಾಳಿದ್ದು ಕೊಡ್ತೀನಿ, 2 ದಿನ ಬಿಟ್ಟು ಕೊಡ್ತೀನಿ ಅಂತಾಯ್ತು. ಒಂದು ವಾರ ಆದರೂ ನಾನು ಕೊಟ್ಟಿರಲ್ಲ, ನೆಕ್ಸ್ಟ್ ವೀಕ್ ಕೊಡೋಣ ಅಂತಿತ್ತು, ಯಾವುದೋ ಬರಬೇಕಾಯ್ತು ಬಂದಿರಲ್ಲ. 2-3 ಸಲ ಆ ಕಡೆಗೆ ಫೋನೇ ಬಂದ್ಬಿಡ್ತು, ಪ್ರಥಮ್ ಯಾವ್ದು ಬೇಕಾದ್ರೆ ಮಿಸ್ ಮಾಡಿ ಆ ದುಡ್ಡನ್ನು ಮಿಸ್ ಮಾಡಬೇಡಿ, ಅದು ತುಂಬ ಇಂಪಾರ್ಟೆಂಟ್, ಅದು ದಯವಿಟ್ಟು ಉಪ್ಪಿ ಫೌಂಡೇಶನ್ ಕೊಟ್ಬಿಡಿ. ಒಳಗೆ ಯಾವುದೋ ಒಂದು ಸಲ ಒಂದು ಫೀಲ್ ಬಂದಿದ್ದು ನಿಜ ಅಲ್ಲ, ಉಪ್ಪಿ ಸರ್ ಹತ್ರ ಕಡಿಮೆ ದುಡ್ಡಿದೆಯಾ, ಅವ್ರು ಸೂಪರ್ ಸ್ಟಾರು, ಈ ಸಣ್ಣ ವಿಚಾರಕ್ಕೆ ಯಾಕಪ್ಪ ಇಷ್ಟು ಹಿಂಗೆ ಅನ್ಕೊಂಬಿಟ್ರಲ್ಲ, ನಾವೇನು ಕೊಡ್ತಿರಲ್ಲ, ಒಂಚೂರು ಅಮೌಂಟ್ ಬಂದಿಲ್ಲ, ನನ್ನ ಕಷ್ಟ ನಂಗೆ ಗೊತ್ತು. ಸರ್ ನಿಜ ಹೇಳ್ತೀನಿ ಕೇಳಿ ಸರ್, ಸೆಲೆಬ್ರಿಟೀಸ್ ಕಷ್ಟ ಅವ್ರಿಗೆ ಗೊತ್ತಿರೋದು.
ಕೊಡ್ತಿರ್ಲಿಲ್ವ ಯಾಕೆ ಹಿಂಗನ್ನು? ಅದೇನಂದ್ರೆ ದುಡ್ಡನ್ನು ಉಪ್ಪಿ ಸರ್ ಮುಟ್ಟಲ್ಲ, ಉಪ್ಪಿ ಫೌಂಡೇಶನ್ ಅಂತಿದೆ. ಆ ಫೌಂಡೇಶನ್ಲಿ ಕಾಲಿಲ್ಲದೆ ಇದ್ದ ನಾನು ಕೊಟ್ಟಿದ್ದ ದುಡ್ಡಲ್ಲಿ ಇಬ್ಬರಿಗೆ, ಯಾವ ಶೋಷಿತ ಸಮುದಾಯ ಇದೆ ಇಬ್ಬರಿಗೆ ಕಾಲು ಹಾಕ್ಸ್ಕೊಟ್ರು ಸರ್, ಮರಗಾಲು ಹಾಕ್ಸ್ ಸಹಾಯ ಆಗಿದೆ. ನನಗೆ ಸಮಾಧಾನ ಇದೆ ಸರ್, ನಾನು ದುಡ್ದಿರೋ ದುಡ್ಡು ನನ್ನ ಶ್ರಮದ ದುಡ್ಡು ಒಳ್ಳೆ ಕೆಲಸಕ್ಕೆ ಬಳಸಿದ್ದೀನಿ ಅಂತ. ಅದು ಉಪ್ಪಿ ಸರ್ ತೊಗೊಂಡಿದ್ದು ಕೂಡ ಹೆಮ್ಮೆ ಇದೆ ಸರ್. ಇಂಥ ವ್ಯಕ್ತಿ ಗೊತ್ತಿಲ್ಲ ಅದು ಹೇಗೆ ತೊಗೊಂಡ್ರು ಅಂತ. ಬಟ್ ನಾನು ನಿಮ್ಮೆಲ್ಲರೂ ವಿಧೇಯತೆಯಿಂದ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀನಿ. ಅಂತೂ ಒಂದು ಪದವು ಅವ್ರು ಮಾಡಿದ ಸರಿ ಅಂತ ಅರೋಗ್ಯನ್ಸ್ ಆಗಲಿ ಇಲ್ಲ, ಕ್ಷಮೆ ಕೇಳೋದ್ಬಿಟ್ರೆ ಇನ್ನೇನು ಇಲ್ಲ. ನೀವು ಕೂಡ ಅವ್ರಿಗೆ ಕೂಡ ರಿಯಲೈಸ್ ಆಗಿದೆ ಸರ್ ಉದ್ದೇಶ ಏನು ಸರ್ ಎಂಡ್ ಆಫ್ ತಡೆ ಒಂದು ತಪ್ಪು ಮಾಡಿದಾಗ ಆ ತಪ್ಪನ್ನು ಅವ್ರು ರಿಯಲೈಸ್ ಆಗಬೇಕು. ಈಗ ನಾನೇನು ತಪ್ಪು ಮಾಡೋದೆ ಅಂದರೆ ಯಾರೋ ಬೈತಾರೆ ಏನು ಕೇಳಿ, ನನ್ನ ತಪ್ಪು ರಿಯಲೈಸ್ ಆಗಲಿ ಅಂತ ತಾನೇ. ತೀವ್ರವಾಗಿ ಅವಮಾನ ಅವ್ರಿಗಾಗಿದೆ, ನೋವಾಗಿದೆ. ಅವ್ರು ಹೇಳಿರೋ ಹೇಳಿಕೆಗೆ ಉಪ್ಪಿ ಸರ್ ಕೊರಗಿದ್ದಾರೆ ಸರ್. ನಿಮ್ಗೊಂದು ಹೆಸರು ಹೇಳಬಾರ್ದು, ಅವರು ತುಂಬ ದೊಡ್ಡವರೊಬ್ಬರು, ಬೇರೆ ಕಡೆಯಿಂದ ಬಂದಾಗ ಉಪ್ಪಿ ಸರ್ ಅವ್ರನ್ನೂ ಭೇಟಿ ಮಾಡಲ್ಲ. ಅಷ್ಟು ನೋವಾಗಿದೆ, ಯಾರನ್ನೂ ಭೇಟಿ ಮಾಡ್ತಲ್ಲ, ಮುಖತಃ ಸಿನಿಮಾ ಕೆಲಸಗಳು ನಿಂತೋಗಿದೆ. ಆಲ್ರೆಡಿ ಅದೇ ಅವ್ರಿಗೆ ಅದಕ್ಕಿಂತ ದೊಡ್ಡ ಇನ್ನೇನು ಕೊಡ್ತೀರಾ ಸರ್ ನೀವು, ಇನ್ನೇನು ಕೊಡ್ತೀರಾ ಹೇಳಿ. ಆಗಿದೆ ಆಲ್ರೆಡಿ ಅವ್ರು ನೋವಾಗಿ ಅದನ್ನು ಕೊಡ್ರು. ನನ್ನ ನನ್ನ ಬಾಯಿಂದ ಇದು ಬಂದು ಅವ್ರಿಗೆ ಯಾರೋ ಕೇಸ್ ಹಾಕೋದಕ್ಕೆ ಬೇಜಾರಿಲ್ಲ ಸರ್, ಭಯ ಇಲ್ಲ. ಕಾನೂನಾತ್ಮಕವಾಗ ಅದೇನು ಬೇಕು ಮಾಡ್ತಾರೆ. ಆದರೆ ಅವ್ರಿಗಿರೋ ನೋವೇ ಬೇರೆ ವಿಚಾರಕ್ಕೆ ಸರ್. ಏನಂತಂದರೆ ನನ್ನ ಬಾಯಲ್ಲಿ ಇದು ಬಂದ್ಬಿಡ್ತಲ್ಲ, ಅದು ಇಷ್ಟು ಜನನ ಕೆರಳಿಸೋ ಅಂಥ ವ್ಯಕ್ತಿನ ನಾನು. ನಾನು ಮಾಡಿದ ಇಷ್ಟು ನನ್ನ ಒಳ್ಳೊಳ್ಳೆ ವಿಚಾರಗಳು ಹೇಳಿದಾಗಲಿಲ್ಲ ಒಳ್ಳೆ ವಿಚಾರ, ಬಟ್ ಒಂದು ಪದ ಹಿಂಗೆ ನೋವಾಗೋಯ್ತಲ್ಲ, ನಾನು ತಿದ್ಕೋಬೇಕು ಅನ್ನೋದು ಅವ್ರು ಬಂದಿದ್ದೆ ಸರ್. ತಿದ್ಕೊಂಡಿದ್ದಾರೆ ಮನುಷ್ಯ ಅಂದರೆ ಒಂದು ಅವಕಾಶ ಕೊಡಬಹುದೇನು ಅಂತ ರಿಕ್ವೆಸ್ಟ್ಫುಲ್ಲಾಗಿ ಕೇಳಿದೆ ಹೊರತು ಸರಿ ಅಂತ ಹೇಳ್ತಾ ಇಲ್ಲ. ಈ ವಿಷಯಲ್ಲಿ ನಿಲ್ಲಿಸೋಣ ಸರ್, ನಾನೇನೋ ಹೇಳಿದ್ರೆ ಅದು ಬೇರೆ ರೂಪ ತೊಳುತ್ತೆ. ಬೇಡ.